ಬುದ್ಧಿಭ್ರಮಣೆಯಾಗಿದೆ. ಚುನಾವಣೆ ಘೋಷಣೆ ಆದ ಮೇಲೆ ಅವರು ಏನೇನು ಮಾತಾಡ್ತಾರೆ, ಯಾಕೆ ಮಾತಾಡ್ತಾರೆ ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ದಮಾಡಿ ಅವರನ್ನ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಜೆ ಡಿ ಎಸ್ನ ಮುಖಂಡರು ನಿಮ್ಯಾನ್ಸಿಗೆ ಅಡ್ಮಿಟ್ ಮಾಡಿದ್ರೆ ನಿಮ್ಮ ಸಮ್ಮಿಶ್ರ ಸರ್ಕಾರ ಉಳಿಯುತ್ತೆ, ಇಲ್ಲಾಂದ್ರೆ ಈ ಸಮ್ಮಿಶ್ರ ಸರ್ಕಾರಕ್ಕೆ ಕುತ್ತು ತರುವಂತ ಕೆಲಸವನ್ನು ಅವ್ರು ಮಾಡ್ತಾರೆ. ಈಗಾಗಲೇ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಕನಸನ್ನು ಕಾಣ್ತಿದ್ದಾರೆ. ಸರ್ಕಾರವನ್ನು ಉಳಿಸಿ ಆದರೂ ಪರವಾಗಿಲ್ಲ, ಕುಮಾರಸ್ವಾಮಿಯನ್ನು ಕೆಳಗಿಳಿಸಿ ಆದರೂ ಪರವಾಗಿಲ್ಲ, ಪರಮೇಶ್ವರ ಅವರು ನನಗೆ ಬೇಡದ ವ್ಯಕ್ತಿ ಇವತ್ತು ಉಪಮುಖ್ಯಮಂತ್ರಿಯಾಗಿ ಮೆರೀತಾ ಇದ್ದಾರೆ, ಅದಕ್ಕಾಗಿ ಈ ಸರ್ಕಾರ ಉಳಿಬಾರದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಗೊಂದಲವನ್ನು ಮಾಡ್ತಾ ಇದ್ದಾರೆ. ನಾಲಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಜಾತಿಯನ್ನು ಒಡೆಯುವ ಪ್ರಯತ್ನ ಮಾಡಿದ್ರು, ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡಿ ಧರ್ಮವನ್ನ ಹಿಂದೂ ಧರ್ಮದ ಮೇಲೆ ಎತ್ತಿ ಕಟ್ಟುವಂತ ಪ್ರಯತ್ನ ಮಾಡಿದ್ರು. ಯಾರೂ ಕೇಳದಂತ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿ ಕುತ್ತಪ್ಪನಂತವರನ್ನ ಕೊಂದಂತ ಕೊಲೆಗಾರ ಇವತ್ತು ಸಿದ್ದರಾಮಯ್ಯ ಅವರು. ಅವರಿಂದ ಮೋದಿ ಪಾಠ ಕಲಿಬೇಕಾಗಿಲ್ಲ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಹೈವೇಗಳ ಕೆಲಸ ಆಗುತ್ತೆ, ರೈಲ್ವೆಗಳ ಕೆಲಸ ಆಗ್ತಿದೆ, ಸ್ಕಿಲ್ ಡೆವಲಪ್ಮೆಂಟ್ ಮೂಲಕ ಜನಕ್ಕೆ ಟ್ರೈನಿಂಗ್ ಕೊಡುವಂತದನ್ನ ಸ್ವಯಂ ಉದ್ಯೋಗ ಕೊಡುವಂತ ಮಾಡ್ತಾ ಇದೆ. 1.5 ಲಕ್ಷಕ್ಕಿಂತಲೂ ಹೆಚ್ಚು ಜನ ಹೆಚ್ಚು ಹಣವನ್ನು 1.5 ಲಕ್ಷ ಕೋಟಿಗಿಂತಲೂ ಹೆಚ್ಚು ಹಣವನ್ನ ಮುದ್ರಾ ಲೋನಿಂದ ಜನಕ್ಕೆ ಕೊಟ್ಟು ಯುವಕರಿಗೆ ಕೊಟ್ಟು ಸ್ವಂತ ಉದ್ಯೋಗ ಮಾಡೋದಕ್ಕೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ದುಡ್ಡು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡಲಿಲ್ಲ. ಧರ್ಮ ಧರ್ಮವನ್ನ ಜಾತಿ ಜಾತಿಯನ್ನ ವೀರೇಶ್ವರ ಹಿಂಗಾಯಿತರನ್ನು ಒಡೆಯುವ ಮೂಲಕ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಭ್ರಮೆಯಲ್ಲಿದ್ದರು. ಇವತ್ತು ಭ್ರಮೆ ನಿರಸನಾಗಿದೆ, ಅದಕ್ಕಾಗಿ ಅವರಿಗೆ ಈ ರೀತಿಯ ಹುಚ್ಚುತನದ ಮಾತನ್ನು ಆಡುತ್ತಾ ಇದ್ದಾರೆ. ಇದರಿಂದ ಅವರಿಗೂ ಗೌರವ ಬರಲ್ಲ, ರಾಜ್ಯಕ್ಕೂ ಗೌರವ ಬರಲ್ಲ, ಕನ್ನಡಿಗರಿಗೂ ಗೌರವ ಬರಲ್ಲ. ದಯಮಾಡಿ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಪಕ್ಷ ಉಳಿಬೇಕು ಈ ರಾಜ್ಯದಲ್ಲಿ ಅಂತಂದ್ರೆ ಸಿದ್ದರಾಮಯ್ಯ ಅವರನ್ನು ನಿಮ್ಯಾನ್ಸ್ಗೆ ಅಡ್ಮಿಟ್ ಮಾಡಬೇಕು.